ನನ್ನ ಕವಿತೆ ಪದ್ಯದ ವಿವರಣೆ. ನನ್ನ ಕವಿತೆಗೆ ಅಲ್ಲಮ್ಮನ ಮೆದುಳು, ಬಸವಣ್ಣನ ಹೃದಯವಿರಲಿ. ನನ್ನ ಕವಿತೆಗೆ ಅಲ್ಲಮ್ಮನ ಮೆದುಳು, ಬಸವಣ್ಣನ ಹೃದಯವಿರಲಿ. ನನ್ನ ಕವಿತೆಗೆ ಬುದ್ಧನ ಸ್ವಾಸ್ಥ್ಯ, ಆನಂದನ ಸ್ನೇಹವಿರಲಿ. ನನ್ನ ಕವಿತೆಗೆ ಬುದ್ಧನ ಸ್ವಾಸ್ಥ್ಯ, ಆನಂದನ ಸ್ನೇಹವಿರಲಿ. ನನ್ನ ಕವಿತೆಗೆ ಪೈಗಂಬರರ ನಿಷ್ಠೆ, ಗುಮ್ಮಟದ ಏಕಾಗ್ರತೆ ಬರಲಿ. ನನ್ನ ಕವಿತೆಗೆ ಪೈಗಂಬರರ ನಿಷ್ಠೆ, ಗುಮ್ಮಟದ ಏಕಾಗ್ರತೆ ಬರಲಿ. ನನ್ನ ಕವಿತೆಗಿರಲಿ ರಕ್ತ ಸಿಕ್ತ ಶಿಲುಭೆಯ ನೋವು, ಅಂತೆಯೇ ಯೇಸುವಿನ ಕ್ಷಮೆ. ನನ್ನ ಕವಿತೆಗಿರಲಿ ರಕ್ತ ಸಿಕ್ತ ಶಿಲುಭೆಯ ನೋವು, ಅಂತೆಯೇ ಯೇಸುವಿನ ಕ್ಷಮೆ. ಇರಲಿ ಗಾಂಧಿಯ ಸರಳತೆ, ಅಂಬೇಡ್ಕರರ ಛಲ. ಇರಲಿ ಗಾಂಧಿಯ ಸರಳತೆ, ಅಂಬೇಡ್ಕರರ ಛಲ. ಇದನ್ನ ಬರೆದವರು ಮೂಡ್ನಾಕೂಡು ಚಿನ್ನಸ್ವಾಮಿಯವರು. ಈಗ ಈ ಪದ್ಯದ ವಿವರಣೆ ಮಾಡೋಣ. ನನ್ನ ಕವಿತೆಗೆ ಅಲ್ಲಮ್ಮನ ಮೆದುಳು. ಇವ್ರು ಹೇಳ್ತಾ ಇದ್ದಾರೆ, ಪೋಯೆಟ್ ಹೇಳ್ತಾ ಇದ್ದಾರೆ, ನನ್ನ ಕವಿತೆಗೆ ಅಲ್ಲಮ್ಮಂದು ಮೆದುಳು. ಯಾಕೆಂದ್ರೆ ಅವ್ರು ತುಂಬಾ ಬುದ್ಧಿವಂತರಾಗಿದ್ರು, ಅವ್ರ ಮೆದುಳು. ಬಸವಣ್ಣನ ಹೃದಯ, ಬಸವಣ್ಣ ವೆರಿ ಕಂಪ್ಯಾಷನೇಟ್ ಅಂತ ಹೇಳ್ಬೋದು, ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ, ತುಂಬಾ ಒಳ್ಳೆ ಗುಣ ಇರುತ್ತೆ ಬಸವಣ್ಣಂಗೆ, ಆ ಹೃದಯ ಇರಲಿ. ನನ್ನ ಕವಿತೆಗೆ ಬುದ್ಧನ ಸ್ವಾಸ್ಥ್ಯ, ಬುದ್ಧನ ಸ್ವಾಸ್ಥ್ಯ ಅಂದ್ರೆ ಉಸಿರಾಟದಿದು, ಕಂಟ್ರೋಲ್, ಕಂಟ್ರೋಲ್ ಆಗಿರಲಿ ಬುದ್ಧನ ಸ್ವಾಸ್ಥ್ಯ ಇರಲಿ. ಆನಂದನ ಸ್ನೇಹವಿರಲಿ, ಆನಂದವಾಗಿರೋ ಸ್ನೇಹ ಇರಲಿ ಅಂತ. ನನ್ನ ಕವಿತೆಗೆ ಪೈಗಂಬರರ ನಿಷ್ಠೆ, ಪೈಗಂಬರ ಗೊತ್ತು ಅವ್ರು ಎಷ್ಟು ನಿಷ್ಠಾವಂತರಾಗಿರ್ತಾರೆ ಅಂತ, ಆ ತರ ಅವ್ರ ತರ ನನಗೆ ನಿಷ್ಠೆ ಇರಲಿ ನನ್ನ ಕವಿತೆಗೆ. ಗುಮ್ಮಟದ ಏಕಾಗ್ರತೆ ಬರಲಿ. ನೀವು ಗೋಮಟೇಶ್ವರನ ನೋಡಿರ್ಬೋದು, ಅವ್ರು ನಿಂತ್ಕೊಂಡಿರೋದು ಹೆಂಗ್ ನಿಂತಿರ್ತಾರೆ ಅವರು, ಆ ತರ ಏಕಾಗ್ರತೆ ಬರಲಿ. ನನ್ನ ಕವಿತೆಗಿರಲಿ ರಕ್ತ ಸಿಕ್ತ ಶಿಲುಬೆಯ ನೋವು, ಯೇಸು ಕ್ರಿಸ್ತನ್ಗೆ ಹೊಡೆದು ಬಿಟ್ಟು ರಕ್ತ ಸಿಕ್ತ ಆಯ್ತು, ಆ ನೋವಿರ್ಲಿ ನನ್ನ ಕವಿತೆಗೆ. ಅಂತೆಯೇ ಯೇಸುವಿನ ಕ್ಷಮೆ, ಆದ್ರೂ ಕೂಡ ಯೇಸು ಅವರನ್ನ ಕ್ಷಮಿಸಿದ್ರು, ಆ ಕ್ಷಮೆ ಇರ್ಲಿ ನನ್ನ ಕವಿತೆಗೆ. ಇರಲಿ ಗಾಂಧಿಯ ಸರಳತೆ, ಗಾಂಧೀಜಿ ಗೊತ್ತು ನಿಮ್ಗೆ ಎಷ್ಟು ಸರಳ, ಎಷ್ಟು ಸಿಂಪಲ್ ಅಂತ, ಅವ್ರ ತರ ಇರ್ಲಿ. ಅಂಬೇಡ್ಕರ ಛಲ, ಛಲ ಗೊತ್ತು, ಆ ಡಿಟರ್ಮಿನೇಷನ್ ಅವ್ರಿಗೆ ಹೆಂಗಿತ್ತು ಅಂಬೇಡ್ಕರ್ಗೆ, ಆ ತರ ಛಲ ಇರ್ಲಿ ಅಂತ ಮೂಡ್ನಾಕೂಡು ಚಿನ್ನಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಈ ಪದ್ಯದ ಮುಖಾಂತರ. ನನ್ನ ಕವಿತೆ ಪದ್ಯದ ಪ್ರಶ್ನಾವಳಿಗಳು. ಕವಿತೆಗೆ ಯಾರ ಮೆದುಳು ಇರಬೇಕು? ಕವಿತೆಗೆ ಅಲ್ಲಮ್ಮನ ಮೆದುಳು ಇರಬೇಕು. ಕವಿತೆಗೆ ಯಾರ ಹೃದಯ ಇರಬೇಕು? ಕವಿತೆಗೆ ಬಸವಣ್ಣನ ಹೃದಯ ಇರಬೇಕು. ಕವಿತೆಗೆ ಯಾರ ನಿಷ್ಠೆ ಇರಬೇಕು? ಕವಿತೆಗೆ ಪೈಗಂಬರರ ನಿಷ್ಠೆ ಇರಬೇಕು. ಕವಿತೆಗೆ ಯಾರ ನೋವು ಮತ್ತು ಕ್ಷಮೆ ಇರಬೇಕು? ಕವಿತೆಗೆ ಯೇಸುವಿನ ನೋವು ಮತ್ತು ಕ್ಷಮೆ ಇರಬೇಕು. ಕವಿತೆಗೆ ಯಾರ ಸರಳತೆ ಇರಬೇಕು? ಕವಿತೆಗೆ ಗಾಂಧಿಯ ಸರಳತೆ ಇರಬೇಕು. ಕವಿತೆಗೆ ಯಾರ ಮೆದುಳು ಇರಬೇಕು? ಕವಿತೆಗೆ ಅಲ್ಲಮ್ಮನ ಮೆದುಳು ಇರಬೇಕು. ಕವಿತೆಗೆ ಯಾರ ಹೃದಯ ಇರಬೇಕು? ಕವಿತೆಗೆ ಬಸವಣ್ಣನ ಹೃದಯ ಇರಬೇಕು. ಕವಿತೆಗೆ ಯಾರ ನಿಷ್ಠೆ ಇರಬೇಕು? ಕವಿತೆಗೆ ಪೈಗಂಬರರ ನಿಷ್ಠೆ ಇರಬೇಕು. ಕವಿತೆಗೆ ಯಾರ ನೋವು ಮತ್ತು ಕ್ಷಮೆ ಇರಬೇಕು? ಕವಿತೆಗೆ ಯೇಸುವಿನ ನೋವು ಮತ್ತು ಕ್ಷಮೆ ಇರಬೇಕು. ಕವಿತೆಗೆ ಯಾರ ಸರಳತೆ ಇರಬೇಕು? ಕವಿತೆಗೆ ಗಾಂಧಿಯ ಸರಳತೆ ಇರಬೇಕು.